ಸರ್, ನನಗೆ ಯಾರ ಬಗ್ಗೆನೂ ನಂಬಿಕೆ ಬರಲ್ಲ, ಎಲ್ಲರ ಬಗ್ಗೆನೂ ಒಂದು ರೀತಿಯ ಅನುಮಾನ ಉಂಟಾಗುತ್ತೆ. ಇದೇ ಯೋಚನೆಯಲ್ಲಿ ನಾನು ಎಲ್ಲರೊಂದಿಗೆ ಬೆರೆಯೋಕ್ಕೆ ಸಾಧ್ಯವಾಗಲ್ಲ. ಕೆಲವೊಮ್ಮೆ ಇಂಥದ್ರಿಂದಲೇ ಸಮಸ್ಯೆಗೆ ಸಿಕ್ಕೊಳ್ತೇನೆ. ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಿಲ್ಲ. ಯೋಗದಲ್ಲಿ ಇದಕ್ಕೇನಾದರೂ ಪರಿಹಾರ ಇದೆಯಾ ತಿಳಿಸಿ. ಯಾಕೆ ಬೇರೆಯವ್ರು ನೀವು ನಂಬಕ್ಕಾಗೋದಿಲ್ಲ ಅಂದರೆ, ಮೊಟ್ಟ ಮೊದಲು ನೀವು ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಅನುಮಾನ ಇದೆಯಲ್ಲ. ಇದು ಯಾಕೆ ಬರ್ತದೆ ಅಂತಂದರೆ, ಇದು ಒಂದು ವೀಕ್ನೆಸ್, ನಿಮ್ಮ ಒಂದು ದೌರ್ಬಲ್ಯ. ಇದು ಈ ದೌರ್ಬಲ್ಯ ಏನು ಮಾಡ್ತದೆ ಅಂತಂದರೆ, ಈ ಅನುಮಾನ ಅದು ನಿಮಗೇ ತೊಂದರೆಯನ್ನು ಉಂಟು ಮಾಡುತ್ತೆ ವಿನ ಬೇರೆಯವ್ರನ್ನಲ್ಲ. ಎಲ್ಲದಕ್ಕೊಬ್ಬರು ಕೆಲವು ಚಾಳಿ ಇರ್ತದೆ, ಚಾಳಿ ಅಂತ ಕರೀತಾರೆ. ಬರೀ ಅನುಮಾನ ಪಡೋದು, ಅವ್ರು ಹೀಗೆ ಮಾಡ್ತಾಯಿದ್ದಾರೆ, ಹೀಗೆ ಮಾಡ್ತಾಯಿದ್ದಾರೇನು, ನನ್ನ ಹಿಂದೆ ಒಂದು ಷಡ್ಯಂತ್ರ ಮಾಡ್ತಾಯಿದ್ದಾರೇನು ಅನ್ನುವಂಥ ಒಂದು ಅನುಮಾನ ಕಾಡೋದ್ರಿಂದ ಒಂಥರ ಅದು ವಿಷವಿದ್ದ ಹಾಗೆ. ಈ ಅನುಮಾನದಿಂದ ಹೊರಬರಬೇಕು ಅಂತಂದರೆ, ಮೊಟ್ಟ ಮೊದಲು ನೀವು ನಿಮ್ಮನ್ನು ನೀವು ನಂಬಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರಬೇಕು. ನಾವು ಬದುಕ್ತಾ ಇರೋದೇ ಈ ಜಗತ್ತಿನಲ್ಲಿ, ಎಷ್ಟು ದಿನ ಬದುಕ್ತೀವಿ ಅಂತ ಗೊತ್ತಿಲ್ಲ. ಒಂದು ಸಲ ಉಸಿರು ಹೋಯ್ತು ಮತ್ತು ಬರಲಿಲ್ಲ ಅಂತಂದರೆ ಮುಗಿದು ಹೋಯ್ತು ಕತೆ. ಸ್ವಹ ಇದ್ದಂಗೆ ರಾಮನಾಮ ಸತ್ಯ ಹೇ, ನಮ್ಮನ್ನು ಸ್ಮಶಾನ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೋಬೇಕು. ನಮ್ಮ ಬದುಕಿನ ಈ ನಾಲ್ಕು ದಿನಗಳಲ್ಲಿ ಯಾಕೆ ನಾವು ಇಷ್ಟೊಂದು ಅಪನಂಬಿಕೆಯಿಂದ ಅನುಮಾನದಿಂದ ಬದುಕಬೇಕು? ಇದು ಒಂಥರ ಪಿಸಾಚಿ ಇದ್ದ ಹಾಗೆ. ಈ ಪಿಸಾಚಿಯನ್ನು ನೀವು ಹೊರಹಾಕಬೇಕು. ಆ ರೀತಿ ಯಾವಾಗ ಯಾವಾಗ ನೀವು ಅನುಮಾನ ಬರುತ್ತೋ ಅವಾಗ ಸುಮ್ಮನೆ ಕೂತ್ಕೊಂಡು ಎಕ್ಸೈಲ್ ಮಾಡಿ, ಅನುಮಾನ ಅನ್ನುವಂಥದ್ದನ್ನು ಎಕ್ಸೈಲ್ ಮಾಡ್ತಾ ಹೋಗಬೇಕು. ಯಾವಾಗ ಅನುಮಾನ ಅನ್ನಿಸ್ತದೆ, ಹಿಂಗೆ ಉಸಿರು ಹೊರ ಹಾಕಬೇಕು. ಎಷ್ಟು ಉಸಿರು ಹೊರ ಹಾಕ್ತೀರಿ ಅಷ್ಟು ಅನುಮಾನ ನಿಮ್ಮೊಳಗಿಂದ ಹೋಗ್ತಾ ಇದೆ ಅಂತ. ಅನುಮಾನ ಅವಮಾನ, ಅನುಮಾನದಿಂದ ಒಂದಲ್ಲ ಒಂದು ನಿಮಗೆ ಅವಮಾನ ಆಗತ್ತೆ, ಅದೇ ನಂಬಿಕೆಯಿಂದ ಒಂದು ನಿಮಗೆ ಸನ್ಮಾನ ಸಿಗತ್ತೆ.